ಪಾದಯಾತ್ರೆ 2.0 ಹಿನ್ನೆಲೆಯಲ್ಲಿ ನಿನ್ನೆ ಆರಂಭಗೊಂಡಿತು. ಇವತ್ತು ಎರಡನೇ ದಿನದ ಪಾದಯಾತ್ರೆ ಬಿಡುವಿನಿಂದ ಆರಂಭವಾಗಿರುವಂಥದ್ದು. ನಿನ್ನೆ ಕೂಡ ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಭಾಗವಹಿಸಿದ್ರು. ಇವತ್ತು ಕೂಡ ಅವರು ಪಾದಯಾತ್ರೆಯಲ್ಲಿ ಈಗಾಗಲೇ ಹೆಜ್ಜೆಯನ್ನು ಹಾಕ್ತಿದ್ದಾರೆ. ಸ್ವತಃ ನಮ್ಮ ಜೊತೆ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ಎರಡನೇ ದಿನದ ಪಾದಯಾತ್ರೆ ಆರಂಭಗೊಂಡಿದೆ. ಹೌದು, ನಿನ್ನೆ ತಾವು ನೋಡಿದ್ರೆ, ತಾವು ಸಾಕ್ಷಿಯಾಗಿದ್ರಿ ಯಾವ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲನೇ ಬಾರಿಗಿಂತ ಈಗ ಹೆಚ್ಚಿನ ಜನಬೆಂಬಲ, ಸಾರ್ವಜನಿಕರ ಬೆಂಬಲ, ಸಂಘಟನೆಗಳ ಬೆಂಬಲ ನಮ್ಗೆ ಸಿಕ್ಕಿದೆ. ನಿನ್ನೆ ಜನಸಾಗರ ನೋಡಿದ್ರೆ ಸರ್ಕಾರನೇ ಇವತ್ತು ಕರೆದು, ಇಲ್ಲ ಈ ಯೋಜನೆಗೆ ನಾವು ಏನೇನು ಅನುದಾನ ನೀಡಬೇಕು, ಕೇಂದ್ರ ಸರ್ಕಾರದಿಂದ ಏನೇನು ಕ್ಲಿಯರೆನ್ಸಸ್ ತಗೋಬೇಕು, ನಾವು ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ದುರ್ದೈವ, ಜನರ ಈ ಒಂದು ಹೋರಾಟಕ್ಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಸರ್, ಈಗ 4ನೇ ತಾರೀಕು ಬಜೆಟ್ ಇರುವಂಥದ್ದು, ಆ ಬಜೆಟಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ನಿರೀಕ್ಷೆ ಇದೆಯಾ? ಈ ಬಜೆಟ್ನಲ್ಲಿ ಏನಾದರೂ ಮೇಕೆದಾಟು ಯೋಜನೆಗೆ ಅವರೇನಾದರೂ ಒಕ್ಕೋತ ಇದು ಮಾಡ್ತಾರಾ ಅಂತ? ನೋಡಿ, ಅನುದಾನ ಇಡೋ ನಿರೀಕ್ಷೆ ಇದೆ, ಆದರೆ ಬಜೆಟ್ಗಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಎನ್ವೈರ್ಮೆಂಟ್ ಕ್ಲಿಯರೆನ್ಸಸ್ ತಗೊಳ್ಳಿ, ಅದು ಬದ್ಧತೆ ಕೊಡಲಿ. ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿದ್ದು ಸಚಿವ ಸಂಪುಟ ಸರ್ಜರಿ ಇರ್ಬೋದು, ಕುರ್ಚಿ ಉಳಿಸ್ಕೊಳ್ಳೋಕೆ ಇರ್ಬೋದು, ಲೀಡರ್ಗಳ ಪರಿಕ್ರಮಕ್ಕೆ ಇರ್ಬೋದೇ ಹೊರತು ಮೇಕೆದಾಟಿನ ವಿಚಾರ ಬಗ್ಗೆ, ಜನರ ಹಿತಾಸಕ್ತಿ ಬಗ್ಗೆ ಪರಿಶ್ರಮ ಇಲ್ಲ ಅವ್ರದ್ದು ಡೆಲ್ಲಿನಲ್ಲಿ. ಸೊ ನೋಡೋಣ ಏನು ಮಾಡ್ತಾರೆ. ಸರ್, ಈಗ ಅಲ್ಲ, ಪದೇ ಪದೇ ಟೀಕೆಯನ್ನು ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಗಳು, ಪಾದಯಾತ್ರೆ ಮಾಡಿದ್ರೆ ನೀರು ಬರುತ್ತಾ, ಜೊತೆಗೆ ಪಾದಯಾತ್ರೆ ಬಿಟ್ಟು ಬೇರೆ ಆಪ್ಷನ್ಸ್ ಇದೆ, ನಾವು ಅದನ್ನು ಮಾಡೇ ಮಾಡ್ತೀವಿ ಅನ್ನೋಂಥದ್ದು. ಇವರೇನು ಪಾದಯಾತ್ರೆ ಮಾಡೇ ಇಲ್ವಾ? ರಥಯಾತ್ರೆ ಮಾಡಿದ್ರಲ್ಲ, ಮತ್ತೆ ರಾಮ ಮಂದಿರಿಗೆ ಒಂದೇ ಸರಿ ಅವರಿಗೆ ಪರಿಹಾರ ಸಿಕ್ಕಿತ್ತ? ಕೋರ್ಟ್ ಇದೆ, ಏನು ಸೂಕ್ತವಾದಂಥ ಪರಿಹಾರ ಈ ಕೊಟ್ಟಿದೆ ಅದಕ್ಕೆ. ಬಟ್ ಪಾದಯಾತ್ರೆ ನಾವು ಜನರಿಗೋಸ್ಕರ ಮಾಡ್ತಾ ಇರೋದು ಹೊರತು ಸರ್ಕಾರದಗೋಸ್ಕರ ಅಲ್ಲ. ಇವರು ಬೇಕಾದರೆ, ಇವರಿಗೆ ನಿಜವಾಗ್ಲೂ ಈ ಧೈರ್ಯ ಇದ್ದರೆ ಸರ್ಕಾರದವರು ಎಲ್ಲ ಈ ಬ್ಯಾಂಗ್ಳೂರ್ ಡಿವಿಷನ್, ಮೈಸೂರು ಡಿವಿಷನ್ ಜನರಿಗೆ ಕಳಿಸಿ, ಲಕ್ಷಾಂತರ ಜನರಿಗೆ ಸೇರಿಸ್ಬಿಟ್ಟು ಈ ಯೋಜನೆ ಸರಿ ಇಲ್ಲ ಅಂತ ಹೇಳಿಬಿಡ್ಲಿ. ನೋಡೋಣ, ವೈ ಆರ್ ದೇ ನಾಟ್ ಡೂಯಿಂಗ್ ಇಟ್? ಇದಿಷ್ಟು ಪ್ರಿಯಾಂಕಾ ಖರ್ಗೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಪ್ರವೀಣ್ ಎಂ ಎಚ್, ಪವರ್ ಟಿವಿ, ರಾಮನಗರ.